ಓಂ ಶಾಂತಿ. ಮಮ್ಮಾರವರ ಪ್ರತಿಯಾಗಿ ಗುಲ್ಸಾರ್ ದಾದೀಜಿಯವರ ಮೂಲಕ ಪ್ರಾಪ್ತವಾಗಿರುವ ಅವ್ಯಕ್ತ ಸಂದೇಶ 36/1965 ಆರನೇ ದಿನದ ಭೋಗದ ಸಮಾಚಾರ. ಈ ದಿನ ನಾನು ಹೋದಾಗ ತಾಯಿಯು ಸಾಕಾರ ಬಾಬಾರವರನ್ನು ಮಿಲನ ಮಾಡಿಕೊಂಡು ಹೊರಡುತ್ತಿದ್ದರು ಮತ್ತು ಆಲ್ಮೈಟಿ ಬಾಬಾರವರಿಗೆ ಸಮಾಚಾರವನ್ನು ತಿಳಿಸುತ್ತಿದ್ದರು. ನಾನು ಅಲ್ಲಿಗೆ ತಲುಪಿದ ಕೂಡಲೇ ಮಮ್ಮಾರವರೇ ಸ್ವಯಂ ಮಕ್ಕಳ ನೆನಪು ಪ್ರೀತಿಯ ಸಮಾಚಾರವನ್ನು ಕೇಳಿದರು ಮತ್ತು ಹೇಳಿದರು, ನೋಡು, ನಾನು ಸಾಕಾರ ರೂಪದ ಬದಲಿಗೆ ಈಗ ಸೂಕ್ಷ್ಮದಲ್ಲಿ ಸಹಯೋಗಿಯಾಗಿದ್ದೇನೆ. ಎಲ್ಲ ಮಕ್ಕಳಿಗೆ ಇದನ್ನೇ ತಿಳಿಸಿ. ಒಂದು ವೇಳೆ ತಾಯಿಯ ಮೇಲೆ ಪ್ರೀತಿ ಇದೆ ಎಂದಾದರೆ ತಾಯಿಯ ಮಾತು ಇದೇ ಆಗಿದೆ. ಸಾಕಾರದಲ್ಲಿ ಸಾಕಾರ ಬಾಬಾರವರ ಸಹಯೋಗಿಗಳಂತೂ ಈಗ ಮಕ್ಕಳಾದ ನೀವೇ ಆಗಿದ್ದೀರಿ. ಆದ್ದರಿಂದ ಪೂರ್ತಿ ಸಹಯೋಗಿಗಳಾಗಿ ನಡೆಯುತ್ತಿರಬೇಕು ಮತ್ತು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬಾಬಾರವರಿಗೆ ಹೆಚ್ಚಿನ ಪರಿಶ್ರಮವನ್ನು ನೀಡಬೇಡಿ. ಈಗಂತೂ ಈ ಪಾತ್ರವನ್ನು ನೋಡಿದ ಮೇಲೆ ವಿನಾಶವಷ್ಟೇ ಅಲ್ಲ, ಜೊತೆ ಜೊತೆಯಲ್ಲಿ ಪ್ರತ್ಯಕ್ಷತೆಯ ಸಮಯವೂ ಸಹ ಬಹಳ ಹತ್ತಿರಕ್ಕೆ ಬಂದಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನಿಮ್ಮನ್ನು ಸಂಪೂರ್ಣರನ್ನಾಗಿ ಮಾಡಿಕೊಳ್ಳಲು ತೀವ್ರ ಪುರುಷಾರ್ಥವನ್ನು ಮಾಡುತ್ತಾ ಹೋಗಿ. ನಂತರ ನಾನು ಕೇಳಿದೆ, ಮಮ್ಮ, ಸೂಕ್ಷ್ಮದಲ್ಲಿ ಮಕ್ಕಳಾದ ನಮ್ಮ ಸೇವೆಯನ್ನು ಹೇಗೆ ಮಾಡುತ್ತೀರಿ? ಇದರ ಬಗ್ಗೆ ಮಮ್ಮರವರು ಹೇಳಿದರು, ಈಗಂತೂ ಸ್ಥೂಲ ಶರೀರದ ಜೊತೆಗಿನ ಪಾತ್ರವು ಮುಗಿದು ಹೋಗಿದೆ. ಈಗ ಆತ್ಮಗಳಿಗೆ ಆತ್ಮಗಳ ಜೊತೆ ಸಂಬಂಧವಿದೆ. ಹೇಗೆ? ಪ್ರಾರಂಭದಲ್ಲಿ ಮೊದಲು ಮಮ್ಮರವರು ನಿಮ್ಮ ಜೊತೆ ಆತ್ಮೀಯ ಸಂಭಾಷಣೆ ಮಾಡುತ್ತಿದ್ದರು ಎಂಬುದು ನಿಮಗೆ ನೆನಪಿರಬಹುದು. ಅದೇ ರೀತಿಯಲ್ಲಿ ಈಗಲೂ ಇಲ್ಲಿ ಪ್ರತಿ ಮಗುವಿನ ಆತ್ಮವನ್ನು ಇಮರ್ಜ್ ಮಾಡಿಕೊಂಡು ಅವರ ಯಾವ ಕಠಿಣ ಸಂಸ್ಕಾರವಿದೆಯೋ ಅವುಗಳನ್ನು ಯೋಗದ ಶಕ್ತಿಯಿಂದ ಮತ್ತು ಆತ್ಮೀಯ ಶಕ್ತಿಯಿಂದ ಭಸ್ಮ ಮಾಡುವ ಸೇವೆಯು ನಡೆಯುತ್ತಿದೆ. ನಾನು ಎಲ್ಲವನ್ನು ಮರೆತು ಬಿಟ್ಟಿದ್ದೇನೆ ಎಂದೇನಲ್ಲ, ಎಲ್ಲ ವತ್ಸರ ನಕ್ಷೆಯು ನನ್ನ ಮುಂದೆ ಇದೆ ಮತ್ತು ಅಮೃತ ವೇಳೆಯಲ್ಲಿ ಪ್ರತಿಯೊಂದು ಮಗುವನ್ನು ಇಮರ್ಜ್ ಮಾಡಿಕೊಳ್ಳುತ್ತೇನೆ. ಆದರೆ ಮಕ್ಕಳಾದ ನೀವು ಯಾವಾಗ ಆತ್ಮದ ರೂಪದಲ್ಲಿ ಇರುತ್ತೀರೋ ಆಗಲೇ ಈ ಆತ್ಮಿಕ ಸೇವೆಯ ಅನುಭವವನ್ನು ಮಾಡಬಹುದು. ಎಲ್ಲಿಯವರೆಗೆ ಆತ್ಮದ ರೂಪದಲ್ಲಿ ಸ್ಥಿತವಾಗುವುದಿಲ್ಲವೋ ಅಲ್ಲಿಯವರೆಗೆ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ. ನಿಮಗೆ ಇಷ್ಟವಿಲ್ಲದಿದ್ದರೂ ತಾಯಿಯ ನೆನಪು ನಿಮ್ಮನ್ನು ಆತ್ಮದ ರೂಪದಲ್ಲಿ ಸ್ಥಿತ ಮಾಡಿಸುತ್ತದೆ ಮತ್ತು ಯೋಗಯುಕ್ತ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತದೆ. ಅವರಿಗೆ ತಾಯಿಯು ನನ್ನೊಂದಿಗೆ ಹೇಳುತ್ತಿದ್ದಾರೆ, ಮಿಲನ ಮಾಡುತ್ತಿದ್ದಾರೆ, ಹೀಗೆ ಹೀಗೆ ಹೇಳುತ್ತಿದ್ದಾರೆ ಎಂಬುದಾಗಿ ಪ್ರತ್ಯಕ್ಷದಲ್ಲಿ ಅನುಭವವಾಗುತ್ತದೆ. ಇದರ ನಂತರ ತಾಯಿಯು ಆಭರಣಗಳ ಪೆಟ್ಟಿಗೆಯನ್ನು ತೆರೆದರು. ಅದರಲ್ಲಿ ಆಭರಣಗಳ ಅನೇಕ ಸೆಟ್ಗಳಿದ್ದವು. ಅವು ಎಷ್ಟು ವಿಭಿನ್ನ ಮತ್ತು ಅಲೌಕಿಕವಾಗಿದ್ದವೆಂದರೆ ಅದನ್ನು ಈ ಮೊದಲು ಎಂದೂ ಸಹ ನಾನು ನೋಡಿರಲಿಲ್ಲ. ತಾಯಿಯು ಹೇಳಿದರು, ನೋಡಿ, ನಾನು ಇಡೀ ದಿನ ಈ ದಿವ್ಯ ಗುಣರೂಪಿ ಆಭರಣಗಳಿಂದ ಮಕ್ಕಳಾದ ನಿಮ್ಮನ್ನು ಶೃಂಗರಿಸುತ್ತಿರುತ್ತೇನೆ. ಇದೇ ತಾಯಿಯ ಸೇವೆಯಾಗಿದೆ. ಓಂ ಶಾಂತಿ.